ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ್ನಾ. ಇವತ್ತು ನಮ್ಮ ಕಿಚನಲ್ಲಿ ಅವಲಕ್ಕಿಯಿಂದ ತೂತೋಡೆ ಹೇಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗುತ್ತೆ, ಸಂಜೆ ಟೀ ಟೈಮಲ್ಲಂತೂ ದಿಢೀರ್ ಅಂತಲೇ ಮಾಡ್ಕೋಬೋದು. ಈ ಅವಲಕ್ಕಿ ವಡೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಲಕ್ಕಿ ವಡೆ ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಒಂದು ಬಟ್ಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಬದಲಾಗಿ ಅಕ್ಕಿ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನಕಾಯಿ ಎರಡು ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಲಿಕ್ಕೆ ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ಅವಲಕ್ಕಿನ ಚೆನ್ನಾಗಿ ತೊಳೆದು ಒಂದು 5 ನಿಮಿಷದ ಕಾಲ ನೆನೆಸಿಡೋಣ. ನೋಡಿ, ಒಂದು 5 ನಿಮಿಷದ ಕಾಲ ಅವಲಕ್ಕಿ ಚೆನ್ನಾಗಿ ನೆನೆದಿದೆ. ಈಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ರುಬ್ಬಿರೋಂಥ ಅವಲಕ್ಕಿಗೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ನಿಮ್ಮ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು, ನೋಡ್ಕೊಂಡು ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿಣ, ಹಸಿಮೆಣಸಿನಕಾಯಿನ ಸಣ್ಣ ಕಟ್ ಮಾಡಾಕ್ತಾ ಇದ್ದೀನಿ. ನಿಮ್ಗೆ ಹಸಿಮೆಣಸಿನಕಾಯಿ ಇಷ್ಟ ಇಲ್ಲ ಅಂದರೆ ಅಚ್ಚಕಾಪು ಪುಡಿ ಕೂಡ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ನೀರು ಹಾಕ್ಬಾರ್ದು, ನಾನು ಅವಲಕ್ಕಿ ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ. ನೋಡಿ, ಈ ಎದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಲ್ಲೆ ಇತ್ತು ಅಂತಂದರೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲ್ಸ್ಕೋಬೋದು, ಎದಕ್ಕಿದ್ರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಉಂಡೆ ತಗೊಂಡು ಉದ್ದಿನ ಉಂಡೆ ಥರ ತಟ್ಕೊಂಡು ಒಂದು ತೂತು ಮಾಡಿಕೊಂಡು ಎಣ್ಣೆಲಿ ಕರ್ಕೊಳ್ಳೋಣ. ನೋಡಿ, ವಡೆಗಳೆಲ್ಲ ರೆಡಿಯಾಗಿದೆ. ಈಗ ಎಣ್ಣೆಯಿಂದ ಹೊರಗಡೆ ತೆಗೆಯೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ಮೆಥಡ್ ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.